जीवी अय्यर अवर जन्मदिन शुभाशय अदु राष्ट्रीय चलनचित्र प्रशस्ति घोषणा समारंभ आ वर्ष प्रशस्ति समितिया अध्यक्षरागिद्दवरु अखिल भारत मट्टदल्लि प्रख्यातराद के बालचंदर अवरु आ वर्षद श्रेष्ठ चलनचित्रवाद आदि शंकराचार्य चित्रद हेसरु हेळुत्ता ई चित्रक्के स्वर्ण कमलक्किंत दोड्ड प्रशस्ति नीडलु साध्यविद्दिद्रे चेन्नागिरुत्तित्तु एनिसुत्तिदे एंदरु आ चित्रद निर्देशकरु नम्म जीवि अय्यर अवरागिद्दरु जीवि अय्यर अवरु इडी चलनचित्र रंगदल्लि माडिद साधने अंतिंतद्दल्ल इडी भारतद श्रेष्ठतेयन्न चलनचित्र रंगदल्लि मूडिसलु प्रयत्निसिद अद्वितीयरवरु ಎಲ್ಲ ರೀತಿಯಲ್ಲೂ ಕನ್ನಡ ಚಿತ್ರರಂಗದ ಭೀಷ್ಮರೆನಿಸಿದ ಆಚಾರ್ಯರವರು ಗಣಪತಿ ವೆಂಕಟರಮಣ ಅಯ್ಯರ್ ಅವರು ಸೆಪ್ಟೆಂಬರ್ 3 1917 ರಂದು ನಂಜನಗೂಡಿನಲ್ಲಿ ಜನಿಸಿದವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಎಂ ವಿ ರಾಜಮ್ಮನವರು ನಿರ್ಮಿಸಿದ ರಾಧಾರಮಣ ಚಿತ್ರದಿಂದ ಅದೇ ಚಿತ್ರ ಬಾಲಕೃಷ್ಣ ಅವರನ್ನು ತೆರೆಗೆ ಪರಿಚಯಿಸಿತು ಅದಕ್ಕೂ ಮುನ್ನ ಮೈಸೂರಿನ ಸದಾರಮೇ ನಾಟಕ ಕಂಪನಿಯಲ್ಲಿ ಹಾಗೂ ಗುಬ್ಬಿ ನಾಟಕ ಕಂಪನಿಯಲ್ಲಿ ಪರಿಚಾರಕರಾಗಿ ಪೋಸ್ಟರ್ ಬರೆಯುವವರಾಗಿ ಹೀಗೆ ವಿಧವಿಧದಲ್ಲಿ ಅಯ್ಯರ್ ಚಾಕರಿ ಮಾಡಿದರು ಆನಂತರ ಅವಕಾಶಗಳನ್ನು ಅರಸಿ ಪುಣೆಗೆ ಹೋದ ಅಯ್ಯರ್ ಅಲ್ಲಿ ಹೋಟೆಲ್ ಮಾಣಿಯಾಗಿದ್ದುಕೊಂಡೇ ಚಿತ್ರರಂಗದಲ್ಲಿ ಅವಕಾಶ ಕಡೆಗೆ ಪ್ರಯತ್ನಿಸಿದವರು ಅದು ಫಲಕಾರಿಯಾಗದೆ ಕರ್ನಾಟಕಕ್ಕೆ ಹಿಂದಿರುಗಿ ಬಂದರು 1954 ರಲ್ಲಿ ರಾಜಕುಮಾರ್ ಮತ್ತು ನರಸಿಂಹರಾಜು ಅವರಿಗೆ ಪ್ರಾರಂಭ ಒದಗಿಸಿದ ಎಚ್ಎಲ್ಎನ್ ಸಿಂಹರ ಬೇಡರ ಕಣ್ಣಪ್ಪ ಚಿತ್ರ ಜಿವಿ ಅಯ್ಯರ್ ಅವರಿಗೂ ಪ್ರಸಿದ್ಧಿ ತಂದುಕೊಟ್ಟಿತು 1955 ರಲ್ಲಿ ತೆರೆಕಂಡ ಸೋದರಿ ಚಿತ್ರದ ಮೂಲಕ ಜಿವಿ ಅಯ್ಯರ್ ಅವರ ಲೇಖನಿ ಚಿತ್ರರಂಗದಲ್ಲಿ ಕಾರ್ಯಾರಂಭ ಮಾಡಿತು 1962 ರ ವರ್ಷದಲ್ಲಿ ಜಿವಿ ಅಯ್ಯರ್ ಭೂದಾನ ಚಿತ್ರ ನಿರ್ದೇಶಿಸಿದರು ಆ ಚಿತ್ರ ರಾಷ್ಟ್ರ ಪ್ರಶಸ್ತಿ ಗಳಿಸಿತ್ತು ಕನ್ನಡ ಕಲಾವಿದರು ಸಂಕಷ್ಟದಲ್ಲಿದ್ದಾಗ ರಾಜಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಇವರನ್ನೊಡಗೂಡಿ ಕನ್ನಡ ಕಲಾವಿದರ ಸಂಘವನ್ನ ಸ್ಥಾಪಿಸಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕನ್ನಡ ಚಿತ್ರೋದ್ಯಮ ನೆಲೆ ನಿಲ್ಲಲು ಶ್ರಮಿಸಿದ್ದಲ್ಲದೆ ಈ ಸಂಘದ ಗೆಡಿಯರೊಡನೆ ರಣಧೀರ ಕಂಠೀರವ ಚಲನಚಿತ್ರವನ್ನ ನಿರ್ಮಿಸಿ ನಿರ್ದೇಶಿಸಿದರು 1972 ರಲ್ಲಿ ಜಿವಿ ಅಯ್ಯರವರ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಪ್ರಸಿದ್ಧ ಕಾದಂಬರಿ ವಂಶವೃಕ್ಷವನ್ನು ಆಧರಿಸಿ ಅದೇ ಹೆಸರಿನ ಚಿತ್ರವನ್ನು ಬಿವಿ ಕಾರಂತ್ ಮತ್ತು ಗಿರೀಶ್ ಕಾರ್ನಾಡ್ ಜೋಡಿ ನಿರ್ದೇಶನದಲ್ಲಿ ನಿರ್ಮಿಸಿದರು ಆ ಚಿತ್ರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಪ್ರಶಸ್ತಿ ಪಡೆದು ಕನ್ನಡ ಚಿತ್ರರಂಗಕ್ಕೆ ಪ್ರತಿಷ್ಠಿತ ಸ್ಥಾನ ದೊರಕಿಸಿಕೊಟ್ಟಿತು ಕನ್ನಡ ಪ್ರಸಿದ್ಧ ನಟರಾದ ವಿಷ್ಣುವರ್ಧನ್ ಅವರು ಈ ಚಿತ್ರದ ಮೂಲಕ ಚಿತ್ರರಂಗವನ್ನ ಪ್ರವೇಶಿಸಿದರು 1975 ವರ್ಷದಲ್ಲಿ ಜಿವಿ ಅಯ್ಯರ್ ಅವರು ನಿರ್ದೇಶಿಸಿದ ಹಂಸಗೀತೆ ಭಾರತೀಯ ಚಿತ್ರರಂಗದಲ್ಲಿ ನಾದದ ಅಲೆಗಳನ್ನು ಹೊರಹೊಮ್ಮಿಸಿತು ಹಂಸಗೀತೆಯಲ್ಲಿ ಚಿತ್ರದುರ್ಗದ ಕೋಟೆಗಳ ನಡುವೆ ಹೊರಹೊಮ್ಮುವ ನಾದಮಯ ಸಂಗೀತ ಭಾರತೀಯ ಹೃನ್ಮನಗಳನ್ನು ಬೆಳಗಿದ ರೀತಿ ಅನನ್ಯವಾದುದು ಅತ್ಯುತ್ತಮ ಚಿತ್ರಕತೆ ಅತ್ಯುತ್ತಮ ಛಾಯಾಗ್ರಹಣ ಮತ್ತು ಅತ್ಯುತ್ತಮ ಶ್ರವಣ ತಂತ್ರಜ್ಞತೆಗಾಗಿನ ರಾಷ್ಟ್ರ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿತ್ತು
ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.